ರಾಧೇ ನಿಮ್ಗೆ ಇಷ್ಟ ಆಗಲ್ಲ ಅಲ್ವಾ ಯಾಕೆ ಹೇಳ್ತಿದಿರ ಅವನೇ ನಿಮ್ನ ಬಲವಂತವಾಗಿ ಕರ್ಕೊಂಡ್ ಹೋದ್ರು ನೀವೇ ಹೋದ್ರಿ ಅಂತ ಸುಳ್ಳು ಹೇಳಿದ್ರಲ್ಲ ಅದಕ್ಕೆ ಅಥವಾ ನಿಜವಾಗ್ಲು ನೀವೇ ಹೋದ್ರ ನೀವ್ ಏನೂ ಮಾತಾಡಿದ್ರೆ ಸುಮ್ಮನೆ ಇರೋದು ನೋಡಿದ್ರೆ ಮೊದಲನೇದೇ ಕರೆಕ್ಟ್ ಅನ್ಸತ್ತೆ ಯೋಚನೆ ಮಾಡಬೇಡಿ ನನಗೆ ನಿಮ್ಮ ಮೇಲೆ ಸಿಟ್ಟಿಲ್ಲ ನಿನ್ನೆ ಸ್ವಲ್ಪ ಇತ್ತು ನಾವು ಆ್ಯ ನಾರ್ಮಲ್ ಎಷ್ಟೇ ಆದರೂ ಅವ್ನು ನಿಮ್ಮ ಫ್ರೆಂಡ್ ಅಲ್ವಾ ಸೊ ಕಾಳಜಿ ಇದ್ದೇ ಇರುತ್ತೆ ಅದಕ್ಕೆ ಹೇಳಿದ್ದು ಈ ಫ್ರೆಂಡ್ಶಿಪ್ ಎಲ್ಲ ಮದ್ವೆ ತನಕ ಮಾತ್ರ ಆಮೇಲೆ ನಿಮಗ್ ನನ್ನನ್ನು ಬಿಟ್ಟರೆ ಬೇರೆ ಯಾರ ಬಗ್ಗೆಯೂ ಯೋಚನೆ ಮಾಡೋ ಟೈಮು ಇರಲ್ಲ ಇಷ್ಟಾನೂ ಇರಲ್ಲ ಅವತ್ತ ಅವ್ರ ಮನೆ ಅಂಗ್ಳದಲ್ಲಿ ನಿಂತ್ಕೊಂಡು ಹೇಳಿದ್ದೆ ಅಲ್ವಾ ಇನ್ನು ಹದಿನೈದು ದಿನದಲ್ಲಿ ನನ್ ಮಗಳು ಮದುವೆ ಮಾಡಿಸ್ತೀನಿ ಅಂತ ಈಗ ನೋಡು ಅಗಸ್ತ್ಯನ್ಗಿಂತ ಪಟ್ಟು ಒಳ್ಳೆ ಗುಣ ಇರೋ ಹುಡ್ಗ ಸಿಕ್ಕಿದಾನೆ ಅದವ್ರ ತಿಳಿಸೋದು ಬೇಡವಾ ಅದೆಲ್ಲ ಸರಿ ಸುನೀತಾ ಆದ್ರೆ ನಾವೇ ಅವ್ರನ್ನ ಮನೆಗೆ ಹೋಗಿ ಕರೆದ್ರೆ ಬೀದಿಲ್ ಹೋಗೋ ಮಾರಿನ ಮನೆ ಕರ್ಕೊಂಡ್ ಬಂದಾಗ ಆಗತ್ತೆ ಅವ್ರ್ನ ಮದುವೆ ಕರೆದ್ರೆ ಆ ಅಗಸ್ತ್ಯನೂ ಬರ್ತಾನೆ ಈಗ ತಾನೇ ಹಿಂಚರಂಗಿದ್ದೀನಿ ಏನ್ ಮಾಡಬೇಡ ಅಂತ ಹೇಳಿದ್ಯೋ ಅದನ್ನೇ ನೀನು ಮರಕ್ಕೆ ಹೊರಟಿದೀಯಲ್ಲ ಇರಬಹುದು ಅಣ್ಣ ಆದ್ರೆ ಅವತ್ತು ಹಿಂಚರಂಗೆ ನಿಂಗೆ ನಮ್ಮನೆಯವ್ರ್ಗೆ ಆದ ಅಮ್ಮನ ಮರೆಯೋಕ್ಕಾಗಲ್ಲ ನನ್ಗೆ ಅವತ್ತು ಹೇಳಿ ಬಂದಿದ್ದೀನಿ ಅಲ್ವಾ ಮಗಳು ಮದ್ವೆನ ಅದ್ದೂರಿಯಾಗಿ ಮಾಡ್ತೀನಿ ಅಂತ ನನ್ನ ಮಗಳನ್ನ ನಿಮ್ಗಿಂತ ಹೆಚ್ಚು ಶ್ರೀಮಂತ ಇರೋ ಕುಟುಂಬಕ್ಕೆ ಕೊಟ್ಟು ಮದುವೆ ಮಾಡ್ತೀನಿ ಮದ್ವೆಗೆ ನಿಮ್ಮೆಲ್ಲರನ್ನೂ ಕರಿತೀನಿ ಬಡವರ ಮನೆ ಮದುವೆ ಅನ್ಕೋಬೇಡಿ ಅದ್ಧೂರಿಯಾಗಿ ಮಾಡ್ತೀನಿ ಯಾವ ಹುಡ್ಗಿ ದುಡ್ಗಾಗಿ ನಾಟಕ ಮಾಡ್ತಾಳೆ ಅಂತ ಅಂತಿದ್ದೀರೋ ಅದೇ ಹುಡುಗಿ ಬಂಗಾರದ ಪಲ್ಲಕ್ಕಿನಲ್ಲಿ ಹೋಗ್ತಾಳೆ ಮಾತಾಡುವಾಗೆ ಮಾಡ್ತಾ ಇದ್ದೀನಿ ಅಣ್ಣ ಅವರೆಲ್ಲರೂ ಮದ್ವೆಗೆ ಬರ್ಬೇಕು ಡೋರ್ ಲಾಕ್ ಮಾಡ್ಕೊಳ್ಳೆ ಹೋಗೋ ಟೈಮಿಗೆ ಸರಿಯಾಗಿ ಬಂದ್ರು ಬೆಕ್ಕಟ್ಟ ಬಂದಂಗೆ ಏನು ನಮ್ಮನೆ ಕಡೆ ಪಾದ ಬೆಳೆಸ್ಬಿಟ್ಟಿದೀರ ಹೌದು ಅವ್ರೆಲ್ಲಿ ಮೇನಕ ಅವರು ಬಂದಿಲ್ವಾ ಯಾರು ಗೊತ್ತಾಗಿಲ್ಲ ಅದೇ ಊರ್ ತುಂಬಾ ಮಾತಾಡ್ತಾರಲ್ಲ ನಿಮ್ ಹೆಂಡತಿ ಇಲ್ಲ ಮೋಹಿನಿ ಬರ್ಲಿಲ್ಲ ನೀವು ಬರ್ದಿದ್ರೆ ಏನು ಗಂಡು ಹೋಗ್ತಿರ್ಲಿಲ್ಲ ಬಿಡಿ ಮೀನಾಕ್ಷಿ ಮನೆಗ್ ಬಂದೋರು ಈಗ ಮಾತಾಡ್ಸೋದು ಬನ್ನಿ ಸುನೀತಾ ಅಲ್ರೇ ಆದ್ರೆ ತಪ್ ತಿಳಿಬೇಡಿ ನಾವು ಮದುವೆಗೆ ಬರೋಕ್ಕಾಗೋದಿಲ್ಲ ನೀವು ಬರಲೇಬೇಕು ಸರ್ ಅಂದ್ ಮಾತು ಮುರಿದ ಹಾಗೆ ಮದುವೆ ಮಾಡಿಸ್ತಾ ಇದ್ದೀನಿ ನೀವು ನಿಮ್ಮ ಮನೆಯವರೆಲ್ಲರೂ ಬರಲೇಬೇಕು ನನ್ನ ಮಗಳು ಮದುವೆನ ನೋಡಲೇಬೇಕು ನಿಮ್ಮ ಕೈ ಅಕ್ಷತೆ ಅವಳ ತಲೆ ಮೇಲೆ ಬಿದ್ದರೆ ನನಗೆ ಸಮಾಧಾನ ನೀವು ಬರಲೇಬೇಕು ನಿಮ್ಗೆ ಎಂಥ ದೊಡ್ಡ ಫ್ರಾಡ್ ಅಂತ ಬರಿ ಎಂ ಬಿ ಎ ವಿಷಯದಲ್ಲ ಇನ್ ಆಲ್ ದ ಮ್ಯಾಟರ್ಸ್ ಯು ಆರ್ ಅ ಫ್ರಾಡ್ ಜನ್ರನ್ನ ಒಳ್ಳೆಯವಳು ಅಂತ ನಂಬಿಸಿ ಮೋಸ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ ನೀನು ಅಗಸ್ತ್ಯ ಏನ್ ಮಾತಾಡ್ತಿದ್ಯಾ ಅಂತ ಪ್ರಜ್ಞೆ ಇದ್ಯಾ ನೀನ್ ಒಳ್ಳೆಯವನು ಇಂಚ ನಿಂಗ್ ತುಂಬಾ ಮೋಸ ಮಾಡ್ಬಿಟ್ಟಿದ್ದಾಳೆ ಅನ್ನೋ ಹಾಗೆ ಮಾತಾಡ್ತಿಯಲ್ಲ ನೀನ್ ಒಳ್ಳೆಯವನ ಮದ್ವೆಗಂತ ಕರೆಯಕ್ ಬಂದವ್ರನ್ನ ಎಲ್ರು ಮುಂದೆ ನಿಲ್ಸಿ ಅಲ್ಲ ನೀನ್ ಒಳ್ಳೆಯವನಾ ಹ್ಮ್ ನಿನ್ನೆ ಪಾಠ ಕಳ್ಸಬೇಕಿತ್ತು ಅವನ್ ಸುಮ್ಮಧಿ ತಪ್ಪಾಯ್ತು ಸಾರಿ ಮಾವ ಅವನ್ ಆಫೀಸಿಗೆ ಬರ್ತಾನೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಅಲ್ಲಲ್ಲ ವಡ್ಯಾ ಅವನ್ ಯಾಕೆ ಟೀಂಚರ್ ಬಗ್ಗೆ ಹಾಗೆ ಮಾತಾಡ್ಬೇಕು ಮಾತಾಡ್ತೀರ ಅವನ ಹತ್ರ ಅಗತ್ಯ ಏನಾಗಿದೆ ನಿಂಗೆ ಇದೇನಾ ನಾವು ನಿಮ್ಗೆ ಹೇಳ್ಕೊಟ್ಟಿದ್ದು ಒಂದವರ ಮುಂದೆ ಹೀಗ ಮಾತಾಡೋದು ಒಂದವರ್ ಬೇಡ ಹೆಣ್ಮಕ್ಳ ಮುಂದೆ ಮಾತಾಡೋದು ಹೀಗನಾ ನನಗೆ ಅವ್ಳು ಕಂಡ್ರೆ ದ್ವೇಷ ಇಲ್ಲ ಚಿಕ್ಕಪ್ಪ ಐ ಡೋಂಟ್ ಹೇಟ್ ಹರ್ ಇಂಚರ ಖುಷಿಯಾಗಿರ್ಲಿ ನಾವು ಮಮ್ಮಿನ ಬಗ್ಗೆ ಹೇಳಿಲ್ಲ ಅಂತ ಸಿಟ್ಟಿರಬಹುದು ಆದ್ರೆ ಅವಳು ಜೀವನ ಹಾಳು ಮಾಡೋಷ್ಟಲ್ಲ